ಹೀರೋಯಿಂದು ವಿಷಯದ್ದು ಅದೇ ಬಂತು. ಅವ್ರೇನು ಡಿಸೈಡ್ ಮಾಡಿದ್ರು ನನಗೆ ಗೊತ್ತಿರಲಿಲ್ಲ. ಸ್ಟ್ರೇಟ್ ಅವೇ ಬಂದರು, ಇದು ಎರಡು ಕ್ಯಾರೆಕ್ಟರ್ ಇದೆ ನಿಮಗೆ ಏನನ್ಸುತ್ತೆ ಏನನ್ಸುತ್ತೆ, ಥ್ಯಾಂಕ್ ಯು, ಏನನ್ಸುತ್ತೆ ಅಂತ ಅಂದಾಗ ಯಾವುದು ಅಂತ ಹೇಳಿದಾಗ ನನಗೆ ಪಟ್ಟಂತ ಈ ಅಮ್ಮನ ಹೆಸರು ಹೇಳಿದೆ. ಇವರಿದ್ದರೆ ಚೆನ್ನಾಗಿರುತ್ತೆ, ಯಾಕಂದರೆ ಶಿ ಲುಕ್ಸ್ ಈ ಒಂದು 35-36 ರೇಂಜ್ ಹೆಣ್ಮಗಳು. ವೇತಾ ಶ್ರೀವತ್ಸ ಭಾಳ ಚೆನ್ನಾಗಿ ಆಕ್ಟ್ ಮಾಡಿದೆ. ಒಬ್ಬಳು ಹುಡುಗಿ ಇದ್ದಾಳೆ, ಚೆನ್ನಾಗಿದ್ದಾಳೆ, ರೂಪವಂತೆ, ಗುಣವಂತೆ, ಬುದ್ಧಿವಂತೆ. ಆ ಹುಡುಗಿದು ಬೇರೆ ಏನೂ ಡಿಮ್ಯಾಂಡ್ ಇಲ್ಲ, ಅವಳ ಜೊತೆ ಅವಳ ಮಗುನೂ ನೋಡ್ಕೋಬೇಕು ಅಷ್ಟೇ. ನಾನು ನೋಡಿದೆಪ್ಪ ಯಾವ್ದಿನ ಅವ್ರದ್ದೆಲ್ಲ ಯಾರೋ ಇದನ್ನೆಲ್ಲ ಒದಗಿಸಿ ಮಾಡಿಕೊಟ್ಟಿದ್ದಾರೆ ಅಂತ ಅನಿಸ್ತಪ್ಪ. ಈ ಪಾತ್ರಕ್ಕೆ, ಈ ಕ್ಯಾರೆಕ್ಟರ್ಗಳಿಗೆ, ನಿಮ್ಮನ್ನ ಅಕ್ಷಿತ್ರಾವ್ ಅವರು, ನಮ್ಮ ತಂದೆ ಕ್ಯಾರೆಕ್ಟರ್, ಹೀರೋಯಿನ್ ಅವರು ಯಾರೋ ಎಲ್ಲ ಫಿಕ್ಸ್ ಮಾಡೇ ಕಳಿಸಿದ್ದಾರೆ ಅಂತ ಅನಿಸ್ಬಿಡ್ತೀನಿ. ಡೈರೆಕ್ಟ್ ಈ ವಿಷಯದಲ್ಲಿ ಕಾಂಪ್ರಮೈಸ್, ತನಗೆ ಕತೆ ಎಷ್ಟು ಇಂಪಾರ್ಟೆಂಟ್, ಆ ಕಥೆನ ಒಳಗೆ ಪಾತ್ರವಾಗಿ ಬರೋರು ತುಂಬಾ ಇಂಪಾರ್ಟೆಂಟ್, ಹಾಗಾಗಿ ತುಂಬಾನೇ ಸ್ಕ್ರೂಟಿನಿ ಮಾಡಿ ಕಂಪ್ಲೇಂಟ್. ಮೊದಲು ಅಡುಗೆನ ಗಂಡಸರು ಮಾತ್ರ ಹಗುರವಾಗಿ ನೋಡ್ತಾ ಇದ್ರು, ಈಗ ಓದಿರೋ ಹುಡುಗಿಯರು ಹೆಂಗಸರು ನೋಡ್ತಾರೆ. ಅಡುಗೆ ಮಾಡೋದನ್ನ ಸಣ್ಣ ಕೆಲಸ ಅನ್ಕೊಂಡ್ರೆ ಅಮ್ಮನ ಕೈ ರುಚಿಗೆ ಅರ್ಥನೇ ಇರ್ತಿರಲಿಲ್ಲ.